ಸಿಎಂ ಬೊಮ್ಮಾಯಿಯವರಿಗೆ ಅವರ ಕ್ಯಾಬಿನೆಟ್ ಮೇಲೆ ಕಂಟ್ರೋಲ್ ಇಲ್ಲ ಸಚಿವರು ಶಾಸಕರು ಏನೇನೋ ಮಾತಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಲೇಬಡಿ ಮಾಡಿದ್ದಾರೆ ಸಿಎಂ ಬೊಮ್ಮಾಯಿ ಸರ್ಕಾರಕ್ಕೆ 6 ತಿಂಗಳು ಪೂರೈಸಿದ ಬಗ್ಗೆ ಬೆಳಕಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಬೊಮ್ಮಾಯಿಯವರಿಗೆ ಅವರ ಕ್ಯಾಬಿನೆಟ್ ಮೇಲೆ ಅವರಿಗೆ ಕಂಟ್ರೋಲ್ ಇಲ್ಲ ಸಚಿವರು ಶಾಸಕರು ಏನೇನೋ ಮಾತಾಡುತ್ತಿದ್ದಾರೆ ಸಿಎಂ ಅಂದ್ರೆ ಅವರ ಕೈಯಲ್ಲಿ ಎಲ್ಲವೂ ಕಂಟ್ರೋಲ್ ನಲ್ಲಿ ಇರಬೇಕು ಸಿಎಂ ಮೀರಿ ಯಾರು ಕೂಡ ಮಾತಾಡಬಾರದು ಸಿಎಂ ಗೆ ತಮ್ಮ ಸಚಿವರು ಶಾಸಕರ ಮೇಲೆಯೇ ಕಂಟ್ರೋಲ್ ಇಲ್ಲ ಎಂದು ವ್ಯಂಗ್ಯ ಮಾಡಿದರು ಅಲ್ಲಿ ಯಾವುದು ಒಂದು ಕೇಳಷ್ಟೇ ಆರು ಕೇಳಷ್ಟೇ ಯಾವುದು ಕೂಡ ಮೊದಲ ಪಕ್ಷನ ಅವರ ನಿಯಂತ್ರಣ ಅವರ ಕ್ಯಾಬಿನೆಟ್ ಅದನ್ನ ಮೇಲೆ ನಿಯಂತ್ರಣ ಮಾಡಬೇಕು ಅವರು ಮತ್ತು ಅವರ ಮಂತ್ರಿಗಳ ಏನು ಬೇಕಾದ ಅವರು ಹೇಳ ಅವರು ಏನೇನು ಹೇಳಿಕೆ ಕೊಡ್ತಾರೆ ಅವರು ಮಾಡಬೇಕಲ್ಲ ಸಿ ಎಂ ಅಂದರೆ ಅವರ ಕೈಯಲ್ಲೇ ಇರಬೇಕಲ್ಲ ಟೋಟಲ್ ಕಂಟ್ರೋಲು ಅವ್ರ ಮೀರಿ ಯಾರು ಕೂಡ ಹೇಳಿಕೆಯನ್ನು ಕೊಡಬಾರದು ಇಲ್ಲಿ ಹಂಗೇನಿಲ್ಲ ಯಾರು ಬೇಕಾದ್ರೆ ಏನು ಬೇಕಾದ ಇನ್ನು ಬಿಜೆಪಿ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸತೀಶ್ ಈ ಬಜೆಟ್ ಅಲ್ಲ ಮುಂದಿನ ಬಜೆಟ್ ಬಳಿಕ ರಾಜ್ಯದಲ್ಲಿ ಪಕ್ಷಾಂತರ ಪರವಾಗಲಿದೆ ಯಾರು ಬರ್ತಾರೆ ಯಾರು ಬರೋದಿಲ್ಲ ಅನ್ನೋದನ್ನ ಒಂದು ವರ್ಷ ಬಿಟ್ಟು ಬಳಿಕ ಹೇಳ್ತೀನಿ ಆಗ ನಾನು ಅಧಿಕೃತವಾಗಿ ಹೇಳ್ತೀನಿ ಹೊರತು ಈಗ ನಾನು ಯಾರ್ಯಾರು ಬರ್ತಾರೆ ಅನ್ನೋ ಲಿಸ್ಟ್ ಅಥವಾ ಯಾದಿ ನನ್ನ ಬಳಿ ಇಲ್ಲ ಇನ್ನು ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನನಗೆ ಗೊತ್ತಿಲ್ಲ ಅದನ್ನ ಹೇಳಿದವರಿಗೆ ಕೇಳಿ ಎಂದ್ರುವ ಈ ಬಜೆಟ್ ಅಲ್ಲ ಮುಂದಿನ ಬಜೆಟ್ ಮುಂದಿನ ಬಜೆಟ್ ಇಂದ ಇದೆಲ್ಲ ಪರ್ವ ಸ್ಟಾರ್ಟ್ ಆಗೋದು ಇನ್ನು ಅದರದ್ದು ಎಕ್ಸಾಕ್ಟ್ ಸ್ಟಾರ್ಟ್ ಆಗೋದು ಯಾಕಂದ್ರೆ ಅವಾಗಿರ್ದು ಆಲ್ಮೋಸ್ಟ್ ಫೆಬ್ರವರಿಗೆ ಮಾತ್ರ ಸ್ಟಾರ್ಟ್ ಆಗಿರ್ತದೆ ಲೆಕ್ಕಾಚಾರ ಆಗ್ತಿಲ್ಲ ಅದು ಕೂಡ ಕರ್ನಾಟಕಕ್ಕೆ ಫಿಟ್ ಆಗಿ ಆಗ್ತಿದೆ ಸ್ಪೆಷಲಿ ಯು ಪಿ ಚುನಾವಣೆ ಇಡೀ ದೇಶಕ್ಕೆ ನಮ್ಮ ಕಡೆ ಏನು ಲಿಸ್ಟ್ ಇಲ್ಲ ಏನು ಯಾವುದಿಲ್ಲ ನಮಗೇನು ಅರ್ಜಿನ ಕೊಟ್ಟಿಲ್ಲ ನಮ್ಮ ಕಡೆ ಇಲ್ಲಿ ಈಗೆಲ್ಲ ಹೇಳಿದ್ರಿ ಬರ್ತಾರ ಅಂತ ಒಂದು ಹೂವ ಪವಾರ್ JDS ಇಂದ ಬರ್ತಾರ ಕಾಂಗ್ರೆಸ್ ಇಂದ ಬರ್ತಾರ ಎಷ್ಟು ಬರ್ತಾರ ಈಗ ಯಾಕಂದ್ರೆ ಅವರು ಬೇಡಿಕೆ ಇರ್ತಾವ್ರಿ ಅವರು ಹೊಂದಾಣಿಕೆ ಇರ್ತಾವ ಏನೇನೋ ಅವರು ಲೆಕ್ಕಾಚಾರ ಇರ್ತಾವ ಅದೆಲ್ಲ ಎಷ್ಟು ಅಂದ್ಮ್ಯಾಗ ಬರೋರು ಅವರು ಇನ್ನು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ವಿರುದ್ಧ ಸಿಎಂ ಗೆ ದೂರು ವಿಚಾರಕ್ಕೆ ಅದು ಬಿಜೆಪಿ ಪಕ್ಷದವರಿಗೆ ಸಂಬಂಧಿಸಿದ್ದು ಅವರ ಆಂತರಿಕ ವಿಚಾರಕ್ಕೆ ನಾನು ಏನೂ ಹೇಳಲ್ಲ ಎಂದ ಸತೀಶ್ ಅವರು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಸೇರ್ಪಡೆ ವಿಚಾರ ಅದು ಜಗತ್ತಿನ 8ನೇ ಅದ್ಭುತ ಎಂದು ಲೇಬಡಿ ಮಾಡಿದರು ಇನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ 3 ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಬರಲು ಸಿದ್ಧರಿದ್ದಾರೆ ಒಬ್ಬರನ್ನ ಬಿಟ್ಟು ಎಂದು ನೀಡಿರುವ ಹೇಳಿಕೆಗೆ ಅದನ್ನ ಅವರನ್ನೇ ಕೇಳಬೇಕು ಯಾರು ಬರ್ತಾರೋ ಯಾರು ಇಲ್ಲ ಎಂಬುದು ಅವರಿಗೆ ತಿಳಿದಿರುತ್ತದೆ ಎಂದು ಸತೀಶ್ ಜಾರಕಿಹೊಳಿ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದರು ಅದೆಲ್ಲ ನಮಗೆ ಗೊತ್ತಿಲ್ಲ ನೀವು ಅವ್ರನ್ನ ಕೇಳಬೇಕು ಯಾರು ಹೇಳ್ಯಾರ ಯಾರು ಹೋಗೋದಾರ ನಾವು ಹೇಳಿದ್ರೆ ನಿಮ್ಗೆ ಇನ್ನೊಂದು ವರ್ಷ ನೀವು ಕಾಯ್ಬೇಕು ಇದು ಎಕ್ಸಾಕ್ಟ್ಲಿ ಇನ್ನೊಂದು ಫೆಬ್ರವರಿ 1 ತಾರೀಕು ಹೇಳ್ತೀವಿ ಬೇಕಾರೆ ಅವ್ರು ರಮೇಶ್ ಜಾರಕಿಹೊಳಿ ಕೇಳ್ಬೇಕು ನೋಡ್ರೆ ರಮೇಶ್ ಜಾರಕಿಹೊಳಿ ಹೇಳ್ಬೇಕು ಅದಕ್ಕೆ ಯಾರು ಬರ್ತಾರೋ ಯಾರು ಬರಂಗಿಲ್ಲ ಅವ್ರಿಗೆ ಯಾರು ಇಂಟ್ರೆಸ್ಟ್ ಐತಿ ಯಾರು ತಗೊಳಂಗಿಲ್ಲ ಒಬ್ಬರನ್ನ ಅವ್ರನ್ನ ಯಾಕೆ ತಗೊಳಂಗಿಲ್ಲ ಇದೆಲ್ಲ ನೀವು ಪ್ರಶ್ನೆ ಮಾಡ್ಬೇಕು ಆ ಒಬ್ಬನಿಂದ ಏನಾಗಿದೆ ನನಗೆ ಅಂತದ ಅಷ್ಟು ಸೊ ಹೀಗಿದೆ ಈಗ ಏನಿದ್ರು ನೀವು ಒಂದ್ಸಲ ರಮೇಶ್ ಜಾರಕಿಹೊಳಿ ಹಿಡಿದು ಚಲೋ ನೀವು ಹೋಗಿ ಗುಕಾಕ್ ಅಥವಾ ಎಲ್ಲಾರ ಹೋಗಿ ಮಹಾಲಕ್ಷ್ಮಿ ಟೆಂಪಲ್ ಕೋಲಾಪುರ ಎಲ್ಲಾರ ಇನ್ನು ಬಿಜೆಪಿ ಮಹಾನಗರ ಅಧ್ಯಕ್ಷ ಶಶಿಕಾಂತ್ ಪಾಟೀಲ್ ನಗ್ನ ಫೋಟೋ ವೈರಲ್ ಕುರಿತು ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಜವಾಬ್ದಾರಿ ಸ್ಥಾನದಲ್ಲಿರುವ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಶಶಿಕಾಂತ್ ಪಾಟೀಲ್ ನಗ್ನ ಫೋಟೋ ಹರಿಬಿಟ್ಟಿರುವುದು ಅಪರಾಧ ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದೆ ಇನ್ನು ಪೊಲೀಸರು ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಎಂದರು ಇದೇ ವೇಳೆ ಗೋವಾ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಸರಳ ಬಹುಮತ ಬರಲಿದೆ ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷದ ಮತದಾರರು ಇರುವಷ್ಟೇ ಇದ್ದಾರೆ ಇನ್ನು ಗೋವಾ ಚುನಾವಣೆಯಲ್ಲಿ ಯಾರೂ ಕೂಡ ಕನ್ನಡಿಗರು ಟಿಕೆಟ್ ಕೇಳಿಲ್ಲ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಟಿಕೆಟ್ ಕೇಳಿಲ್ಲ ಅಲ್ಲಿ ಕನ್ನಡ ಮತದಾರರು ಹೆಚ್ಚಿದ್ದಾರೆ ಎಂದು ಹೇಳಿದರು ನಾ ಮಾಡ್ತೀವಿ ಗೋವಾ ಎಲೆಕ್ಷನ್ ಮಾಡಿದ್ರೆ ನಾವು ಅದಕ್ಕೆ ಹೇಳಿದ್ರಲ್ಲ ಪೊಲೀಸರ್ ತನಿಖೆ ಮಾಡ್ಲಿಕ್ಕೆ ಹೇಳಿದ್ವಿ ಅದನ್ನೆಲ್ಲ ಲ್ಯಾಬ್ ಕಳಿಸ್ಬೇಕು ಅವ್ರದನು ಅಲ್ಲ ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟದ್ದು ಸತ್ಯಾಂಶ ಹೊರಗೆ ಬರ್ಲಿಕ್ಕಂತ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಟ್ಟದ್ದು ಸೈಬರ್ ಕ್ರೈಮ್ ಕೊಟ್ಟಬೇಕು ನಿನ್ನೆ ರೆಡಿ ಅದನ್ನು ಕೊಡತ್ತೀವಿ ಸೈಬರ್ ಕ್ರೈಮ್ ಕೊಡ್ತೀವಿ ಅಂದ್ರೆ ಅದನ್ನ ಯಾರ್ದಂತ ಗೊತ್ತಾಗ್ಬೇಕಲ್ಲ ಅಸಲಿ ನಕಲಿನ ನಾಯ್ದು ಮಾಡಿ ಇವ್ರಿಗೆ ಟ್ರಾನ್ಸ್ಫರ್ ಮಾಡಬಾರಲ್ಲ ಕೇಳೋಲ್ಲ ಇಲ್ಲಾರ ಅಲ್ಲೇ ಹೋಗಿ ಕೊಡ್ತೀವಿ ಗೋವಾದ ಕೊಡ್ತೀವಿ ಇಲ್ಲಾರ ಗೋವಾದ ಕೊಡ್ತೀವಿ ನಮ್ಗೇನಾಗೋದು ಒಟ್ಟಿನಲ್ಲಿ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಈ ರೀತಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಹಲವಾರು ಬೆಳವಣಿಗೆಗಳ ಬಗ್ಗೆ ತಮ್ಮ ಅನುಭವವನ್ನ ತಿಳಿಸಿದ್ದಾರೆ